ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್. ನಾನಿವತ್ತು ನಿಮಗೆ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಕಪ್ಪಾಗೋಷ್ಟು ಪುಳಿಯೋಗರೆ ಪುಡಿ, ಒಂದು ಇಡಿ ಆಗೋಷ್ಟು ಕರಿಬೇವು, ಕಾಲು ಟೀಸ್ಪೂನ್ ಆಗೋಷ್ಟು ಹಿಂಗು, 10 ಬ್ಯಾಡಿಗೆ ಮೆಣಸಿನ್ಕಾಯಿ, ಉಪ್ಪು, ಕಾಲು ಕಪ್ಪಾಗೋಷ್ಟು ಉದ್ದಿನ ಬೇಳೆ, 1/2 ಕಪ್ಪಾಗೋಷ್ಟು ಒಣಕೊಬ್ಬರಿ, ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹುಣಸೆಹಣ್ಣು, 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ, 1 ಕಪ್ ಎಣ್ಣೆ, 1/2 ಕಪ್ಪಾಗೋಷ್ಟು ಬೆಲ್ಲ, 1/2 ಕಪ್ಪಾಗೋಷ್ಟು ಕಡಲೆಬೇಳೆ, 1/2 ಕಪ್ಪಾಗೋಷ್ಟು ಕಡಲೆಬೀಜ. 1 ಕಪ್ ನೀರು ಹಾಕಿ ಹುಣಸೆಹಣ್ಣು ಹಾಕಿ ನಾನು ಕಲಸ್ಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಸ್ಕೋಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ, ಇವಾಗ ಇದಾಗಿದೆ. ಈಗ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಈಗ ಕಡಲೆಬೀಜ ಹಾಕ್ಕೊಂಡು ಹುರ್ಕೊಂಡು ನಾವು ಸಪ್ರೇಟಾಗಿ ಎತ್ತಿಟ್ಕೊಬೇಕು ಕಡಲೆಬೀಜನ. ಕಡಲೆಬೀಜನ ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಕಡಲೆಬೀಜ ಆಗಿದೆ. ಈಗ ಇದನ್ನು ಸಪ್ರೇಟಾಗಿ ತಕ್ಕೊತಾ ಇದ್ದೀನಿ ನಾನು. ಈಗ ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಈಗ ಉದ್ದಿನ ಬೇಳೆ ಹಾಕ್ಕೋಬೇಕು. ಈಗ ಉದ್ದಿನ ಬೇಳೆ ಕಡಲೆಬೇಳೆ 2 ಕೆಂಪಗಾಗಿದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಕರಿಬೇವು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಣಕೊಬ್ಬರಿ ಹಾಕ್ಕೋಬೇಕು. ಇಂಗನ್ನು ಹಾಕ್ಕೋಬೇಕು ಮತ್ತು ಉಪ್ಪು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಹುಣಸೆಹಣ್ಣೆಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೋಬೇಕು. ಈಗ ಪುಳಿಯೋಗರೆ ಪುಡಿ ಹಾಕ್ಕೋಬೇಕು. ಈಗ ಇದನ್ನು 3 ನಿಮಿಷ ಹೀಗೆ ಕುದಿಸ್ಕೋಬೇಕು. 3 ನಿಮಿಷ ಆಗಿದೆ, ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಬೀಜನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಗೊಜ್ಜು 10 ಜನಕ್ಕಾಗುತ್ತೆ. ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಈಗ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪುಳಿಯೋಗರೆ ರೆಡಿಯಾಗಿದೆ. And up in the